ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾ ಕೈರುಚಿ. ಬನ್ನಿ, ಇವತ್ತು ನಾವು ಮೊಳಕೆ ಹುರುಳಿಕಾಳಿನ ಪಲ್ಲೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನೋಡ್ರಿ, ನಾನು ಒಂದು ದೊಡ್ಡ ಕಪ್ನಷ್ಟು ಮೊಳಕೆ ಬಂದಿದ್ದು ಹುರುಳಿಕಾಯಿ ತೊಗೊಂಡೇನ್ರಿ. ಹಾಗೆಯೇ ಇಲ್ಲಿ ಎರಡು ಉಳ್ಳಾಗಡ್ಡಿ ಈ ರೀತಿ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಒಂದು ಟಮಾಟಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ, ಇವು ಮೂರನ್ನು ಕೂಡ ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡೇನ್ರಿ. ಈಗ ಇಲ್ಲಿ ನೋಡ್ರಿ, ಒಂದು ಬಾಳ್ಗಿ ಒಳಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡೋಕ್ಕಿಟ್ಟೇನ್ರಿ. ಈಗ ನೋಡ್ರಿ, ಇದ್ರೊಳಗೆ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಉಳ್ಳಾಗಡ್ಡಿ ನೋಡ್ರಿ, ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಎಣ್ಣೆ ಜೊತೆ ಸಲತ್ತಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ನೀವು ನೋಡ್ರಿ, ಹುರುಳಿಕಾಯಿನ ಪಲ್ಯಕ್ಕೆ ಈ ಥರ ಉದ್ದಾಗಿ ಕಟ್ ಮಾಡಿರೋ ಉಳ್ಳಾಗಡ್ಡಿ ಹಾಕಿ ಮಾಡಿ ನೋಡ್ರಿ ಫ್ರೆಂಡ್ಸ್, ಭಾಳ ರುಚಿಯಾಗತ್ತೆ ನೋಡ್ರಿ ಇದು. ನೀವು ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಬೇಡ್ರಿ, ಈ ಥರ ಉದ್ದಾಗಿ ಕಟ್ ಮಾಡಿ ಹಾಕಿ ಪಲ್ಯ ಮಾಡಿ ನೋಡ್ರಿ, ಅವಾಗ ನಿಮಗೆ ಗೊತ್ತಾಗತ್ತೆ ರೀ ಇದ್ರ ರುಚಿ ಏನಂತ. ಈಗ ನೋಡ್ರಿ, ಉಳ್ಳಾಗಡ್ಡಿ ಕೆಂಪಗಾದ್ರು, ಈಗ ಅದರೊಳಗಡೆ ಟಮಾಟಿ ಹಾಕೊಳ್ಳೋಣ್ರಿ. ಈಗ ನೋಡ್ರಿ, ಟಮಾಟಿ ಕೂಡ ಫುಲ್ ಸಾಫ್ಟ್ ಆದ್ರು, ಈಗ ಅದರೊಳಗಡೆ ಹುರುಳಿಕಾಳು ಹಾಕೊಳ್ಳೋಣ್ರಿ. ನಾವು ಹುರುಳಿಕಾಳು ನೋಡ್ರಿ ಸ್ವಚ್ಛಾಗಿ ಎರಡಿರಲೇ ತೊಳೆದಿಟ್ಕೊಂಡಿವಿ ಫ್ರೆಂಡ್ಸ್. ಈಗ ನೋಡ್ರಿ, ಇದ್ರೊಳಗೆ ಅರ್ಧ ಸ್ಪೂನ್ ಅರಿಶಿನ ಹಾಕೊಳ್ಳೋಣ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕೊಳ್ಳೋಣ್ರಿ. ನೀವು ನೋಡ್ರಿ, ಹುರುಳಿಕಾಯಿ ಪಲ್ಯಗೆ ಹಸಿಮೆಣಸಿನ್ಕಾಯಿ ಚಟ್ನಿನೇ ಹಾಕಿ ಮಾಡ್ರಿ, ಅದ ಭಾಳ ರುಚಿಯಾಗತ್ತೆ ರೀ. ಹಚ್ಚ ಖಾರದ ಪುಡಿ ಅಷ್ಟು ಟೇಸ್ಟ್ ಆಗೋದಿಲ್ಲರಿ ಫ್ರೆಂಡ್ಸ್. ನೀವು ಯಾವುದೋ ಕಾಳಿನ ಪಲ್ಯ ಮಾಡ್ರಿ, ಅದಕ್ಕೆ ಹಸಿ ಖಾರ ಹಾಕಿನೇ ಮಾಡ್ರಿ. ಈಗ ನೋಡ್ರಿ, ಇದಕ್ಕೆ ಅರ್ಧ ಕಪ್ನಷ್ಟು ನೀರು ಹಾಕೊಳ್ಳೋಣ್ರಿ. ಈಗ ಇದನ್ನ 10 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಬೇಯಿಸೋಣ್ರಿ. ನೀವು ಯಾವುದೇ ಪಲ್ಯ ಆದರೂ ಲೋ ಫ್ಲೇಮ್ನಲ್ಲಿನೇ ಬೇಯಿಸಿ ಮಾಡ್ರಿ, ಅದು ಭಾಳ ರುಚಿಯಾಗತ್ತೆ ರೀ. ಹೈ ಫ್ಲೇಮ್ನಲ್ಲಿ ಮಾಡಿದರೆ ಅಷ್ಟು ರುಚಿಯಾಗೋದಿಲ್ಲ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ, ನಮ್ಮ ಹುರುಳಿಕಾಳು ಪಲ್ಯ ರೆಡಿ ಆಯಿತು. ಇದನ್ನ ಈಗ ಸರ್ವ್ ಮಾಡ್ಕೊಳ್ಳೋಣ್ರಿ. ನಾನು ಮಾಡಿದ ಹುರುಳಿಕಾಳಿನ ಪಲ್ಯ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇಂಥ ಒಳ್ಳೆ ಒಳ್ಳೆ ರೆಸಿಪಿನ ನೋಡೋಕೆ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ.